ಇನ್ನು ಕಲಬುರಗಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗಿಬಿಟ್ಟಿದೆ ಎಕ್ಸಾಕ್ಟ್ಲಿ ಈಗಾಗಲೇ ಚುನಾವಣೆ ಬರ್ತಾ ಇದೆ ಅದಕ್ಕಿಂತ ಮೊದಲೇ ಮೂರು ಪಕ್ಷಗಳಲ್ಲೂ ಭಿನ್ನಮತ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಮಾಜಿ ಎಂಎಲ್ಸಿ ಅಲ್ಲಮ್ಮ ಪ್ರಭು ಪಾಟೀಲ್ಗೆ ಟಿಕೆಟ್ ನೀಡದಂತೆ ಪತ್ರದ ಮುಖೇನ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕೈ ಟಿಕೆಟ್ ಆಕಾಂಕ್ಷಿಗಳಿಂದ ಡಿಕೆ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನ ಬರೆಯಲಾಗಿದೆ ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ ಹೊಸ ಮುಖಕ್ಕೆ ಅವಕಾಶ ನೀಡಿ ಕಳೆದ ಬಾರಿ ಸ್ಪರ್ಧಿಸಿ ಸೋಲು ಕಂಡಿದ್ರು ಅಲ್ಲಮ್ಮ ಪ್ರಭು ಪಾಟೀಲ್ ಟಿಕೆಟ್ ಆಕಾಂಕ್ಷಿಗಳಾದ ಸಂತೋಷ ಬೆಲಗುಂದಿ ಜೊತೆಗೆ ಸಂತೋಷ್ ಪಾಟೀಲ್ ಕೃಷ್ಣಾಜಿ ಕುಲಕರ್ಣಿ ಅಶೋಕ್ ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನೋಡಿ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಇಂತ ಸಂದರ್ಭದಲ್ಲಿ ಕಲಬುರಗಿ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಂತ ಸ್ಫೋಟ ಆಗಿರುವಂತದ್ದು ಕಲಬುರಗಿ ಅಂದಾಕ್ಷಣ ನಮಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೆನಪಾಗ್ತಾರೆ ಅವರ ಒಂದು ಕ್ಷೇತ್ರದಲ್ಲೇ ಭಿನ್ನಮತ ಸ್ಫೋಟ ಆಗಿರುವಂತದ್ದು ಅವರು ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಜೊತೆಗೆ ಎಐಸಿಸಿ ಅಧ್ಯಕ್ಷರಾದ ನಂತರ ಅವರಿಗೆ ಕರ್ನಾಟಕದ ಮೊದಲ ಚುನಾವಣೆ ಇದು ಹಾಗಾಗಿ ಬಹಳ ಜವಾಬ್ದಾರಿ ಇದೆ ಜೊತೆಗೆ ಇದು ಪ್ರತಿಷ್ಠೆಯ ಪ್ರಶ್ನೆಯೂ ಕೂಡ ಹೌದು ಹಾಗಾಗಿ ಇಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಥವಾ ಕಾಂಗ್ರೆಸ್ ಸರ್ಕಾರವನ್ನ ಸ್ಥಾಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಣ ತೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂತ ಸಂದರ್ಭದಲ್ಲಿ ಅವರ ಕ್ಷೇತ್ರದಲ್ಲೇ ಭಿನ್ನಮತ ಸ್ಫೋಟ ಆಗಿರುವಂತದ್ದು ನಿಜಕ್ಕೂ ಅವರಿಗೆ ಮುಜುಗರ ತಂದಿರುತ್ತೆ ಹಾಗಾಗಿ ಈಗ ಮಾಜಿ ಎಂಎಲ್ಸಿ ಅಲ್ಲಮ ಪ್ರಭು ಪಾಟೀಲ್ ಅವರಿಗೆ ಟಿಕೆಟ್ ನೀಡಬಾರದು ಅಂತ ಹೇಳಿ ಅಲ್ಲಿನ ಕೆಲವು ಆಕಾಂಕ್ಷಿಗಳು ಟಿಕೆಟ್ ಆಕಾಂಕ್ಷಿಗಳು ಪತ್ರವನ್ನ ಬರೆದಿದ್ದಾರೆ ಹೊಸ ಮುಖಗಳಿಗೆ ಚಾನ್ಸ್ ಕೊಡಿ ಅಂತ ಹೇಳಿ ಇದರ ಬಗ್ಗೆ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅಲ್ಲಮ್ಮ ಪ್ರಭು ಪಾಟೀಲ್ ಅವರೇ ಸ್ವತಃ ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಬಾರಿ ನಿಮಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ ನಿಮ್ಮ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಏನ್ ಹೇಳ್ತೀರಾ ಸರ್ ನಾನು ಒಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಹೋದ್ಸಲ ಇದೇ ದಕ್ಷಿಣ ಮತ ಕ್ಷೇತ್ರದಾಗೆ ಚುನಾವಣೆಗೆ ನಿಂತಿದ್ದೆ ಚುನಾವಣೆಗೆ ನಿಂತು ನನಗೆ ರಿಸಲ್ಟ್ ಅವತ್ತು ಫೇಲ್ ಆದ ಮಧ್ಯದಿಂದ ನಾನು ಆ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಜನರ ಮಧ್ಯೆ ಮತ್ತೆ ಈ ಸಲ ಚುನಾವಣೆಗೆ ಕೂಡ ಅರ್ಜಿ ಹಾಕಿದ್ದೀನಿ ನನ್ನ ಜೊತೆಗೆ ಸಾಕಷ್ಟು ನಮ್ಮ ಒಳ್ಳೆಯ ಕಾರ್ಯಕರ್ತರು ಎಲ್ಲರೂ ಆಕಾಂಕ್ಷಿಗಳು ಅರ್ಜಿ ಹಾಕಿದ್ದಾರೆ ಬಹಳಷ್ಟು ಜನ ಅವರೆಲ್ಲರೂ ಕೇಳತಕ್ಕಂಥದ್ದು ಹಕ್ಕಿದೆ ಪ್ರಜಾಪ್ರಭುತ್ವ ಇದು ಪ್ರಜಾಪ್ರಭುತ್ವದಲ್ಲಿ ಈ ತಂತ್ರಗಾರಿಕೆಯನ್ನ ಮಾಡ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿದೆ ಆದ್ರೆ ನನಗೆ ವಿಶ್ವಾಸ ಇದೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾನೆ ಎಲ್ರೂ ಟಿಕೆಟ್ ಸಿಕ್ಕ ಮೇಲೆ ಎಲ್ರು ನಮ್ಮ ಜೊತೆಗೆ ಬರ್ತಾರೆ ಟಿಕೆಟ್ ಸಿಕ್ತಕ್ಕಂತ ಎಲ್ಲ ಅವಕಾಶ ನನಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನಮ್ಮ ನೆಚ್ಚಿನ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ 1972 ಇಲ್ಲಿವರೆಗೆ ಎಲ್ಲ ಕಾರ್ಯಕರ್ತರ ಬಗ್ಗೆ ಚೆನ್ನಾಗಿ ಗುರುತಿದೆ ಮತ್ತು ಈ ಚುನಾವಣೆಯಲ್ಲಿ ಯಾರಿಗೆ ಕೊಡ್ಬೇಕನ್ನೋದು ಕೂಡ ಅವ್ರು ನಿರ್ಧಾರ ಮಾಡ್ತಾರೆ ಅವ್ರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಸರ್ ನಿರೀಕ್ಷೆ ಇದೆಯಾ ನಿಮ್ಗೆ ಟಿಕೆಟ್ ಸಿಗುತ್ತೆ ಅಂತ 100% ನಾನು ಸಿಗ್ತದ ಗ್ಯಾರಂಟಿ ಮೇಲೆ 5 ವರ್ಷದಿಂದ ಓಡಾಡ್ತಾ ಇದ್ದೀನಿ ಇವತ್ತು ನಾನು ಬಂದು ಟಿಕೆಟ್ ಕೇಳಿ ನಾನು ಪ್ರಯತ್ನ ಮಾಡ್ತಕ್ಕಂಥದ್ದೆಲ್ಲ ಜನರ ಜೊತೆಗೆ ನಾವು ನಮ್ಮೆಲ್ಲ ಟಿಕೆಟ್ ಕೇಳಿರ್ತಕ್ಕಂತ ಎಲ್ಲ ಕಾರ್ಯಕರ್ತರು ಸೇರಿ ಓಡಾಡ್ತಾ ಇದ್ದೀವಿ ಪಕ್ಷದಲ್ಲಿ ಪಕ್ಷ ನನ್ನ ಪರವಾಗಿ ನಿರ್ಧಾರ ಮಾಡ್ತದೆ ಅಂತ ಹೇಳಿ ಆತ್ಮವಿಶ್ವಾಸ ಇದೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಗ್ಯಾರಂಟಿ ನನಗೆ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ